ಒಂದು ದಿನ ಅಲೆಕ್ಸಾಂಡರ್ ಮಹಾರಾಜನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ದಾರಿಯ ಮಧ್ಯದಲ್ಲಿ ಆತನ ಪರಮ ಗುರುವಾದ ಅರಿಸ್ಟಾಟಲ್ ಭೇಟಿಯಾಗ್ತಾನೆ. ಅರಿಸ್ಟಾಟಲ್ನನ್ನು ಕಂಡ ತತ್ಕ್ಷಣವೇ ಅಜೇಯ ದೊರೆ ಅಲೆಕ್ಸಾಂಡರ್ನು ಮಂಡಿಯೂರಿ ಗುರುವಿಗೆ ತಲೆಯನ್ನು ಬಾಗಿಸ್ತಾನೆ. ಅದನ್ನು ನೋಡಿದಂತಹ ಜನರು ಬೆರಗಾಗಿ ಹೋಗ್ತಾರೆ. ರಾಜನ ವಂದನೆಯನ್ನು ವಿನಯದಿಂದ ಸ್ವೀಕರಿಸಿದ ಗುರು ಅರಿಸ್ಟಾಟಲ್ ಒಂದು ಶಬ್ದವೂ ಮಾತನಾಡದೆ ಹೊರಟು ಹೋಗ್ತಾನೆ. ಇದಾದ ಬಳಿಕ ರಾಜನಿಗೆ ಮಂತ್ರಿ ಕೇಳ್ತಾನೆ, ಮಹಾಪ್ರಭು, ತಾವು ಅಜೇಯ ವೀರರು. ನಿಮ್ಮ ತಂದೆ ನಿಮಗೆ ಸುಂದರವಾದ ದೇಹವನ್ನು ಕೊಟ್ಟಿದ್ದಾರೆ, ಯುದ್ಧ ಕಲೆಯನ್ನು ಕಲಿಸಿದ್ದಾರೆ, ಬೆಳೆಸಿದ್ದಾರೆ, ಸಮಸ್ತ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಏಕಚಕ್ರಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ಇಂತಹ ತಂದೆಗಿಂತಲೂ ಹೆಚ್ಚಿನ ಗೌರವವನ್ನು ಈ ಭಿಕ್ಷುಕ ವೇಷದ ಬಡ ಗುರುವಿಗೆ ಕೊಡುವಿರಲ್ಲ, ಯಾಕೆ ಅಂತ ಹೇಳಿ ಮಂತ್ರಿ ರಾಜನಿಗೆ ಕೇಳ್ತಾನೆ. ಆಗ ಅಲೆಕ್ಸಾಂಡರ್ ದೊರೆ ನೀಡಿದ ಉತ್ತರವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಸ್ನೇಹಿತರೆ. ಆಗ ಅಲೆಕ್ಸಾಂಡರ್ ದೊರೆ ಹೇಳ್ತಾನೆ, ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಈ ಭೂಮಿಗೆ ತಂದ, ಗುರುವು ನನ್ನನ್ನು ಈ ಭೂಮಿಯಿಂದ ಸ್ವರ್ಗದೆತ್ತರಕ್ಕೆ ಏರಿಸಿದ. ನನ್ನ ತಂದೆ ನನಗೆ ನಾಶವಾಗುವ ದೇಹವನ್ನು ಸಂಪತ್ತನ್ನು ಕೊಟ್ಟ. ನನ್ನ ಗುರುವು ನನಗೆ ಅಮರ ಸಿರಿಯನ್ನು ದಿವ್ಯ ಜೀವನವನ್ನು ಕರುಣಿಸಿದ. ಅಂತಹ ಮಹಾಗುರುವನ್ನು ನಾನು ಹಾಗೆ ಗೌರವಿಸದೆ ಇರಬಹುದೇ ಅಂತ ಹೇಳಿ ರಾಜ ಅಲೆಕ್ಸಾಂಡರ್ ಹೇಳ್ತಾನೆ. ಇದು ಎಂತಹ ಗುರುವಿನ ಬಾಂಧವ್ಯ ಅಲ್ವಾ ಸ್ನೇಹಿತರೆ.